ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ತುಲಾರಾಶಿಯವರಿಗೆ 13 ಏಪ್ರಿಲ್ 2021 14 ಸೆಪ್ಟೆಂಬರ್ 2021 ಗುರುಗ್ರಹವು ಮಕರ ರಾಶಿಯಿಂದ ಕುಂಭರಾಶಿಗೆ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾನೆ. ಈ ಒಂದು ವಕ್ರಗತಿ ಸಂಚಾರ ಮಾಡುವುದರಿಂದ ಈ ಒಂದು ಸಮಯದಲ್ಲಿ ತುಲಾರಾಶಿಯವರಿಗೆ ಏನೆಲ್ಲ ಪ್ರತಿಫಲಗಳು, ಅನುಕೂಲತೆಗಳು, ಯೋಗ ಭಾಗ್ಯಗಳೆಲ್ಲ ಕೂಡ ಲಭಿಸುತ್ತವೆ ಅನ್ನುವಂಥ ವಿಚಾರಗಳನ್ನ ನಾವು ಈಗ ತಿಳಿಯೋಣ. ತುಲಾರಾಶಿಯವರಿಗೆ ಈ ಗುರುಗ್ರಹವು ವಕ್ರಗತಿಯಲ್ಲಿ 5ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಯಾರೆಲ್ಲ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿದ್ದಾರೆಯೋ ಅಂತಹವರೆಲ್ಲರಿಗೂ ಸಹ ಈ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಈ ಕೊರೋನಾ ಎಫೆಕ್ಟ್ ತುಂಬ ಜಾಸ್ತಿ ಇರೋದರಿಂದ ಈ ಸಂದರ್ಭದಲ್ಲಿ ಅವರು ಅನಿವಾರ್ಯ ಕಾರ್ಯಗಳಿಂದ, ಅಂದರೆ ಅವರು ಸಿಟಿಯಿಂದ ಅಥವಾ ಯಾವುದೋ ಒಂದು ನಗರದಿಂದ ವಿಲೇಜ್ಗಳ ಕಡೆ ಹೋಗಿದ್ದು ಅಥವಾ ವಿಲೇಜ್ಗಳಿಂದ ನಗರಗಳ ಕಡೆ ಬಂದಿರತಕ್ಕಂಥ ಒಂದು ಬದಲಾವಣೆಗಳು ಉಂಟಾಗಿ ಆ ಒಂದು ಶಾಲಾ ಕಾಲೇಜುಗಳ ಒಂದು ಬದಲಾವಣೆಯನ್ನು ಮಾಡುವಂತಹ ಒಂದು ಪ್ರಕ್ರಿಯೆ ಹೆಚ್ಚಾಗಿ ಈ ಒಂದು ತುಲಾರಾಶಿಯವರಿಗೆ ನಡೆಯುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಆ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಆ ಒಂದು ದಾಖಲಾತಿಯ ಸಂದರ್ಭದಲ್ಲಿ ಆ ಒಂದು ಶಾಲೆಯ ಶುಲ್ಕ ಏನಿರುತ್ತೆ, ಫೀಸಸ್, ಆ ಫೀಸನ್ನು ಕಟ್ಟುವ ವಿಚಾರದಲ್ಲಿ ಕೂಡ ಬಹಳಷ್ಟು ತೊಂದರೆಗಳು, ವೈಪರೀತ್ಯಗಳು, ವಿಳಂಬಗಳು ಕೂಡ ನಡೆದಿರುತ್ತೆ. ಆದ್ದರಿಂದ ಸ್ವಲ್ಪ ಅದಲು ಬದಲಾಗುವಂಥದ್ದು, ಆ ಒಂದು ಶಾಲಾ ಕಾಲೇಜಿನವರು ತುಂಬ ಒತ್ತಡ ತರುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿಗಳು ಸಹ ಈ ಒಂದು ವಿದ್ಯಾರ್ಥಿಗಳ ಮೇಲೆ ವಿಶೇಷವಾಗಿ ನಡೆಯುವಂತಹ ಒಂದು ಪ್ರಕ್ರಿಯೆ ಉಂಟಾಗುತ್ತೆ. ಈ ಒಂದು ತುಲಾರಾಶಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ದೂರಸಂಚಾರ ಅಂದರೆ ವಿದೇಶಯಾನ, ವಿದ್ಯಾಭ್ಯಾಸ ಮಾಡುವಂತಹ ಒಂದು ಪ್ರಕ್ರಿಯೆ ಕೂಡ ಆಪರ್ಚುನಿಟೀಸ್ ಅಂದರೆ ಅವಕಾಶಗಳು ಒದಗಿ ಬರುತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ಈ ಒಂದು ತುಲಾರಾಶಿಯಲ್ಲಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಸಹ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅದಲು ಬದಲು ಅಂದರೆ ಅವರಿರೋ ಸ್ಥಾನದಿಂದ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮುಖ್ಯವಾಗಿ ಇಲ್ಲಿ ಗುರುಗ್ರಹ ಸಂಚಾರ ಆಗಿರೋದ್ರಿಂದ ಈ ಒಂದು ವಿಶೇಷತೆಗಳು ನಡೀತಾ ಇರೋದು. ಹಾಗಾಗಿ ಈ ತುಲಾರಾಶಿಗೆ ಅಧಿಪತಿ ಶುಕ್ರ, ಶುಕ್ರನಿಗೂ ಈ ವಕ್ರಗತಿಯಲ್ಲಿ ಸಂಚಾರ ಮಾಡದೇ ಇರತಕ್ಕಂಥ ಗುರುಗ್ರಹಕ್ಕೆ ಶತ್ರುಭಾವ ಇರೋದ್ರಿಂದ ಶುಕ್ರ ಅಂದರೆ ಧನ ಸಂಪತ್ತು ಐಶ್ವರ್ಯ ಯೋಗಕಾರಕನಾಗಿರೋದ್ರಿಂದ ದುಡ್ಡು ಕಾಸು ವಿಚಾರದಲ್ಲಿ ಕೂಡ ವೈಪರೀತ್ಯಗಳು ಬರುತ್ತೆ. ಅಂದರೆ ಈ ಫೀಸಸ್ ಕಟ್ಟಬೇಕಾಗಿರಿದ್ರೆ ಮತ್ತು ಬೇರೆ ಒಂದು ಸ್ಕೂಲು ಕಾಲೇಜುಗಳಿಗೆ ಸೇರಿಸಬೇಕಾಗಿದ್ದಾಗ ಅಲ್ಲಿನ ಒಂದು ಸೇವಾ ಶುಲ್ಕ ಅಥವಾ ದಾಖಲಾತಿ ಶುಲ್ಕ ಜಾಸ್ತಿ ಇರ್ತಕ್ಕಂಥದ್ದು, ಮತ್ತೊಮ್ಮೆ ಅಲ್ಲೆಲ್ಲ ಫೀಸಸ್ ಎಲ್ಲ ಕಟ್ಟಿ ಅಂದರೆ ಡೊನೇಷನ್ಸ್ ಎಲ್ಲ ಪಾವತಿ ಮಾಡುವಂತಹ ಪರಿಸ್ಥಿತಿಗಳು ಕೂಡ ಎದುರಾಗುವ ಸಂದರ್ಭ ಈ ಒಂದು ತುಲಾರಾಶಿಯ ಒಂದು ಮಕ್ಕಳಿಗೆ ಮತ್ತು ಅವರ ತಂದೆ ತಾಯಿಗೆ ನಡೆದುಕೊಳ್ಳುವಂತಹ ಸ್ಥಿತಿ ಬರುತ್ತೆ. ಈ ಒಂದು ವಿಶೇಷತೆ ಮುಖ್ಯವಾಗಿ ನಡೆಯುತ್ತೆ. ಯಾರೆಲ್ಲ ತಂದೆ ತಾಯಿಯರಿಗೆ ತುಲಾರಾಶಿ ಇದೆಯೋ ಅಂತಹ ಅವರಿಗೆ ಮಕ್ಕಳ ವಿಚಾರದಲ್ಲಿ ನಮ್ಮ ಮಗ ಏನು ಓದ್ತಾ ಇದ್ದಾನೋ, ಹೆಂಗೋ ಈಗ ಸ್ಕೂಲ್ಗಳಿಲ್ಲ, ಏನೂ ಇಲ್ಲ, ಆನ್ಲೈನ್ ಕ್ಲಾಸಸ್ಸಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಮಾಡ್ತಾನೋ ಏನೋ ಅನ್ನುವಂತಹ ಒಂದು ಭಯ ಭೀತಿ ಹೆಚ್ಚಿನ ಸ್ಥಿತಿಯಲ್ಲಿ ಈಗ 9th ಅಥವಾ 10th ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ, ಯಾಕೆಂತಂದರೆ ಒಂದು ಉನ್ನತ ವ್ಯಾಸಂಗ ಮಧ್ಯಸ್ಥಿತಿಯ ಒಂದು ವ್ಯಾಸಂಗ ಆಗ್ತಾ ಇರ್ತಾನೆ, ಇಲ್ಲ 9th ಇಂದ 10th ಹೋಗುವಂಥ ಸಂದರ್ಭ, 10th ಇಂದ ಮುಂದೆ PUC ಹೋಗುವಂಥ ಸಂದರ್ಭ. ಹಾಗಾಗಿ ಮಧ್ಯಂತರ ವ್ಯಾಸಂಗ ಅಂತಂದರೆ ಕಾಲೇಜು ವಿದ್ಯಾರ್ಥಿಗಳು ಮುಖ್ಯವಾಗಿ ಈ ಒಂದು PUC ತರಗತಿಗಳಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ಪರೀಕ್ಷಾ ವಿಚಾರಗಳಲ್ಲಿ ಕೂಡ ವ್ಯತ್ಯಯಗಳು ಬರೋದ್ರಿಂದ ಆ ಒಂದು ತುಲಾರಾಶಿಯ ತಂದೆ ತಾಯಿಗೆ ವಿಶೇಷವಾಗಿ ದೂಡ ಉಂಟಾಗುತ್ತೆ, ಅಂದರೆ ಒಂದು ಚಿಂತೆ ಉಂಟಾಗುತ್ತೆ, ಸಮಸ್ಯೆ ಉಂಟಾಗುತ್ತೆ, ಈ ಒಂದು ಯೋಚನೆಗಳು ಯಥೇಚ್ಛವಾಗಿ ಬರುತ್ತೆ ಈ ಸಂದರ್ಭದಲ್ಲಿ. ಅದೊಂದು ಸಮಸ್ಯೆ ಅನ್ನೋ ರೀತಿಯಲ್ಲಿ ಈ ಸಮಸ್ಯೆಗೆ ಏನಪ್ಪ ಮಾರ್ಗ ಅನ್ನುವಂತಹ ಒಂದು ಯೋಚನೆ ಉಂಟಾಗ್ಬಿಡುತ್ತೆ. ಯಾಕಂತಂದರೆ ಮಕ್ಕಳ ವಿಚಾರದಲ್ಲಿ ತುಂಬ ಜಾಗೃತವಾಗಿ ತಂದೆ ತಾಯಿಗೆ ಗಮನಿಸ್ತಾ ಇರ್ತಾರೆ, ಯಾಕಂದರೆ ಅವ್ರ ಭವಿಷ್ಯತ್ತು
ಅವ್ರ ಜೀವನ ನಿಂತಿರೋದೇ ವಿದ್ಯಾಭ್ಯಾಸದಿಂದ. ಆದ್ದರಿಂದ ಈ ಒಂದು ಯೋಚನೆಗಳು ಹೆಚ್ಚಾಗಿ ಬರುತ್ತೆ ಈ ರೀತಿ. ಮತ್ತು ಈ ಒಂದು ಯಾರೆಲ್ಲ ತುಲಾರಿಷಿ ತಂದೆ ತಾಯಿಯರಿದ್ದಾರೋ ಮಕ್ಕಳನ್ನು ತುಂಬ ಜಾಗೃತರಾಗಿ ನೋಡ್ಕೋಬೇಕು. ಈ ಒಂದು ಹೊರಗಡೆ ಹೋದಾಗ ಅವರು ಸ್ನೇಹಿತರ ಜೊತೆ ಸೇರುವಂಥದ್ದು, ವೈಪರೀತ್ಯಗಳು ಮಾಡ್ಕೋವಂತಹ ಸಂದರ್ಭಗಳು ಬರೋ ಸಾಧ್ಯತೆ ಇರುತ್ತೆ. ಈ ರೀತಿ ಯಾವುದೇ ರೀತಿ ತೊಂದರೆ ಮತ್ತು ವೈಪರೀತ್ಯಗಳು ಉಂಟಾಗದಿರ ಇರಲಿ ಅಂತ ನೀವು ಅಮ್ಮನವರ ದೇವಾಲಯದಲ್ಲಿ ನಿಂಬೆಹಣ್ಣಿನ ದೀಪ ತುಪ್ಪದಿಂದ ಬೆಳೆಸಿದರೆ ಶ್ರೇಷ್ಠವಾದ ಪ್ರತಿಫಲ ದೊರೆಯುತ್ತೆ. ಅಂದರೆ 6 ಶುಕ್ರವಾರಗಳಂದು ಅಮ್ಮನವರ ದೇವಾಲಯಗಳಲ್ಲಿ 6 ನಿಂಬೆಹಣ್ಣಿನ ದೀಪ ಬೆಳಗಿಸಿದ್ರೆ ಸಾಕು. ಆ ರೀತಿ ಅವರೇ ಬೆಳೆಯ ಮೇಲೆ ಒಂದು ತಟ್ಟೆಯಲ್ಲಿ ಹರಡಿಬಿಟ್ಟು ಅದರ ಮೇಲೆ ಈ ಒಂದು 6 ತುಪ್ಪದ ದೀಪಗಳನ್ನ ಇಟ್ಕೊಂಡು ಅಮ್ಮನವರ ದೇವಸ್ಥಾನ ನಿಮ್ಮ ಹತ್ತಿರದಲ್ಲಿ ಎಲ್ಲೇ ಇರಲಿ ಬೆಳಗಿಸಿ ಶ್ರೇಷ್ಠವಾದಂಥ ಫಲದಾಯಕಗಳು ಪ್ರತಿಫಲಗಳನ್ನ ಪಡಿಬಹುದಾಗಿರುತ್ತದೆ. ಮತ್ತು ಯಾರೆಲ್ಲ ಸಂತಾನ ಆಗುವಂತಹ ವಿಚಾರವಾಗಿ ಈ ಪ್ರೆಗ್ನೆನ್ಸಿ ಇರ್ತಾರಲ್ಲ ಅಂತಹವರಿಗೆ ಈ ಒಂದು ಗುರುವಿನ ಬದಲಾವಣೆಯಿಂದ ಸೊ ಮಕ್ಕಳು ಅಂದರೆ ಒಳ್ಳೆಯ ಸಂತಾನ ಭಾಗ್ಯ ಆಗುವಂತಹ ಬಲ ಇರುತ್ತೆ. ಯಾಕೆಂದರೆ ಪಂಚಮಸ್ಥಾನ ಅಂತಂದರೆ ಈ ಒಂದು ತುಲಾರಾಶಿಯವರಿಗೆ ಒಳ್ಳೆಯ ಗುರುಬಲ ಇರತಕ್ಕಂಥ ಸ್ಥಾನ ಆಗಿರುತ್ತೆ. ಹಾಗಾಗಿ ಗುರುವಿನ ಬಲ ಇರೋದರಿಂದ ಒಳ್ಳೆಯ ಸಂತಾನ ಯೋಗ ಭಾಗ್ಯ ಕೂಡ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಆಗತ್ತೆ. ಹಾಗಾಗಿ ಯಾರ್ಯಾರು ಈ ಒಂದು ಗರ್ಭಿಣಿ ಸ್ತ್ರೀಯರಿದ್ದಾರೆಯೋ ಅಂಥವರಿಗೆ ಶುಭ ಫಲ. ತುಲಾರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಶ್ರೇಷ್ಠವಾದಂತಹ ಒಂದು ಸಂತಾನ ಉಂಟಾಗುತ್ತೆ. ಯಾಕೆಂತಂದರೆ ಪಂಚಮಸ್ಥಾನ ಒಂದು ಪೂರ್ವ ಪುಣ್ಯಸ್ಥಾನ ಇರೋದರಿಂದ ನಿಮ್ಮ ಪೂರ್ವಜನ್ಮದ ಸುಕೃತ್ ಫಲದಿಂದ ಪೂರ್ವ ಪುಣ್ಯದಿಂದ ಈ ಒಂದು ಸಂತಾನ ಭಾಗ್ಯ ಮಕ್ಕಳಾಗುವಂತಹ ಒಂದು ವಿಶೇಷತೆ ಶ್ರೇಷ್ಠವಾಗಿ ಲಭಿಸುತ್ತದೆ. ಈ ಒಂದು ವಿಶೇಷವಾದಂತಹ ಪ್ರತಿಫಲ ಈ ಒಂದು ತುಲಾರಾಶಿಯವರು ಮುಖ್ಯವಾಗಿ ಪಡೆಯುವುದು. ಹಾಗಾಗಿ ಶ್ರೇಷ್ಠ ಪ್ರತಿಫಲಗಳೂ ಇದೆ. ಹಾಗಾಗಿ ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸದ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಅದ್ಲು ಬದಲು ಇರುತ್ತೆ. ಆದ್ದರಿಂದ ದೇವಿಯ ಅಮ್ಮನವರಿಗೆ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥವರಿಗೆ ಕೆಂಪು ಹೂವಿನ ಒಂದು ಹಾರ ಆಗಲಿ ಅಥವಾ ಅಷ್ಟೋತ್ತರ ಆಗಲಿ ಮಾಡಿಸಿಕೊಳ್ಳಿ. ಶ್ರೇಷ್ಠವಾದ ಪ್ರತಿಫಲಗಳನ್ನ ಪಡೆಯಬಹುದು. ಈ ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಸುರಕ್ಷಿತವಾಗಿದೆ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.